ಇವತ್ತು ನಮ್ಗೆಲ್ರಿಗೂ ಕಾಡ್ತೀರಾ ಅಂತದ್ದು ರಕ್ತ ಶುದ್ಧಿಗೆ ಅಂತ ನಿಮ್ಗೆ ಹೇಳಿದ್ವಿ. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಮೊನ್ನೆ ಕೇಳಿದಾಗ ಫ್ಲಾಟ್ ಇರುತ್ತೆ. ಮೊನ್ನೆ ನೀವು ಕೇಳಿದ್ರೆ ನಮ್ಮ ಸ್ನೇಹಿತಗೆ ಯಾವಾಗೂ ಅಲರ್ಜಿ ಆಗ್ತಿರುತ್ತೆ, ಅವನಿಗೆ ರಕ್ತ ಎಪ್ಪಿಕಟ್ತಾ ಇರುತ್ತೆ, ಅದಕ್ಕೇನಾದರೂ ಒಂದು ಔಷಧಿ ತಿಳಿಸ್ಕೊಡಿ ಅಂತ ನೀವು ಹೇಳಿದಾಗ ಈ ಎಪ್ಪಿಕಟ್ಟುತ್ತೆ ಒಳಗಡೆ ರಕ್ತ ಅಂತ. ಫ್ಯಾಟ್ ಅಂದರೆ ಸ್ವಲ್ಪ ಮಂದ ಬರುತ್ತೆ, ತೆಳು ಇರಲ್ಲ ರಕ್ತ, ಮಂದ ಶುದ್ಧಿ ಮಾಡ ಅಂಥದ್ದು. ರಕ್ತ ನಾವು ಶುದ್ಧಿ ಮಾಡಿಟ್ಕೊಂಡ್ರೆ ಯಾವುದೇ ಚರ್ಮ ವ್ಯಾಧಿಗಳು ಬರೋದಿಲ್ಲ. ರಕ್ತ ಶುದ್ಧಿ ಅಂದರೆ ಇವಾಗ ಎಲ್ಲ ಗಿಡಮೂಲಿಕೆಗಳಲ್ಲಿ ಆಲ್ಮೋಸ್ಟ್ ಇವಾಗ ನಮಗೆ ರಕ್ತ ಶುದ್ಧಿಗೆ ಅಂತ ಬಿಪಿಗೆ ಕೆಲವರು ಶುದ್ಧಿಗೆ ಅಂತ ಮಾತ್ರೆಗಳು ಕೊಡ್ತಾರೆ, ಅದು ಬ್ಲಡ್ ಸ್ವಲ್ಪ ಥಿನ್ ಆಗಬೇಕು ಅಂತ, ದಪ್ಪ ತಿಳು ಆಗೋಕ್ಕೆ ಮಾತ್ರೆ ಕೊಡ್ತಾರೆ ಡಾಕ್ಟರ್ಸ್. ಸೊ ಇವಾಗ ನಮ್ಮ ಆಯುರ್ವೇದಿಕಲ್ಲಿ ಯಾವ ರೀತಿ ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು? ಖಂಡಿತ. ಇನ್ನೊಂದು ಇದು ಏನಪ್ಪ ಅಂತ ಹೇಳಿದ್ರೆ, ನಾವು ತಿನ್ನಂತ ಪ್ರತಿನಿತ್ಯ ತಿಂತಕ್ಕಂಥ ಪದಾರ್ಥಗಳಲ್ಲೂ ಕೂಡ ತೆಳು ಮಾಡ್ಕೊಳ್ಳೋಂಥದ್ದು ರಕ್ತನ ಶುದ್ಧಿ ಮಾಡ್ಕೊಳ್ಳೋದು ಯಾವುದಪ್ಪ ಅಂತ ನೀವು ಕೇಳಿದಾಗ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಒಂದ್ಸಲಿ ನಿಮ್ಗೆ ಅದ್ರ ಬಗ್ಗೆ ಮಾತಾಡಿದ್ವಿ. ಇಲ್ಲ, ಬೆಳ್ಳುಳ್ಳಿ ಬೇರೆ ಉಪಯೋಗಗಳು ಹೇಳಿದ್ವಿ. ರಕ್ತನ ಮತ್ತೆ ಅವನಿಗೆ ಯಾವಾಗಲೂ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ನೋಡಿ ಇವತ್ತು ಹೆಚ್ಚಾಗ್ತಿದೆ ಎಲ್ರಿಗೂ. ಕೊಬ್ಬಂಶ ತುಂಬಿಕೊಂಡಿದೆ, ಹೊಟ್ಟೆಗಳು ದಪ್ಪ ಇಟ್ಕೊಂಡಿದ್ದಾರೆ, ಕೈಕಾಲುಗಳು ದಪ್ಪ ಇಟ್ಕೊಂಡಿದ್ದಾರೆ, ಅದೆಲ್ಲ ಆಗ್ತಿರೋ ಅಂಥದ್ದು ಕೊಬ್ಬಂಶದಿಂದ. ಅದನ್ನು ನಾವು ಹತೋಟಿಗೆ ಇಟ್ಕೊಬೇಕು ಅಂತ ಹೇಳಿದ್ರೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ತಿಂತಾ ಬನ್ನಿ, ಬೆಳಗ್ಗೆ ಎರಡು ಸಾಯಂಕಾಲ ಎರಡು ಹಾಗೆ ಹಸಿದು ತಿನ್ಕೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ, ಖಾಲಿ ಹೊಟ್ಟೆಯಲ್ಲಿ ಆಗ್ಬೋದು, ಊಟ ಮಾಡಿದಾಗ ಆಗ್ಬೋದು, ಯಾವಾಗ ತೊಗೊಂಡ್ರು ಯಾವಾಗ ಬೇಕಿದ್ರು ತೊಂದರೆ ಇಲ್ಲ, ಬೆಳ್ಳುಳ್ಳಿನ ಚೆನ್ನಾಗಿ ಉಪಯೋಗಿಸಿ. ಕೆಲವರು ಹೇಳ್ತಾರೆ ನನಗೆ ಬೆಳ್ಳುಳ್ಳಿ ತಿಂದರೆ ಹೊಟ್ಟೆಯಲ್ಲಿ ಬಾಧೆ ಆಗುತ್ತೆ, ಹಿಂಸೆ ಆಗುತ್ತೆ, ಖಾರ ಇರುತ್ತದು ಅಂತ. ಹೌದು, ಇದನ್ನು ಹುರ್ಕೊಂಡಾದರೂ ತಿನ್ಬೋದು. ಯಾವ ಥರ ಬೇಕು ಸೇವನೆ ಮಾಡಿ, ಯಾವ ಥರ ಬೇಕಾದರೂ ಸೇವನೆ ಮಾಡೋಂಥದ್ದು. ನಂತರ ಇಲ್ಲ ಅದನ್ನು ಕೂಡ ನನಗೆ ಕಂಟ್ರೋಲ್ ಬರ್ತಿಲ್ಲ, ಇನ್ನೂ ಬೇಗ ನನಗೆ ರಕ್ತ ಶುದ್ಧಿ ಆಗಬೇಕು ಅಂತ ಹೇಳಿದಾಗ ಗೋರಂಟಿ, ಹೆಣ್ಮಕ್ಳಿಗೆ ಗೋರಂಟಿ ಅಂದರೆ ಸೊಪ್ಪು ಬರುತ್ತಲ್ಲ, ಗೋರಂಟಿ ಸೊಪ್ಪು, ಗೋರಂಟಿ ಸೊಪ್ಪು ಕೈಗೆಲ್ಲ ಗೋರಂಟಿ ಹಾಕೋತಾರೆ. ಹೌದು, ಆ ಗೋರಂಟಿ ಸೊಪ್ಪನ್ನು ಕಿತ್ಕೊಂಡು ನೀಟಾಗಿ ಕಲೆಕ್ಟ್ ಮಾಡ್ಕೊಳ್ಳೋ, ಈ ಚೆನ್ನಾಗಿರೋಂಥ ಪತ್ರೆಗಳು ಬಿಡಿಸ್ಕೊಂಡು ಅದನ್ನು ರುಬ್ಬಿಟ್ಟು ರಸ ತೆಗೆಯಂಥದ್ದು. ಓಕೆ ಓಕೆ. ಅದನ್ನು ರಸ ತೆಗೆದು ಅದಕ್ಕೆ ತಕ್ಕಷ್ಟು ಹಾಲು, ಹಾಲು ಹಾಲು ಸೇರಿಸಿ ಮತ್ತು ನಾವು ತಾಟಿ ಕಲ್ಲು ಸಕ್ಕರೆ ಅಂತ ಹೇಳ್ತೀವಿ. ತಾಟಿ ಬೆಲ್ಲ ತಗೋಬೋದಾ? ಸಕ್ಕರೆ ಬೇಡ, ತಾಟಿ ಕಲ್ಲು ಸಕ್ಕರೆ. ಕಲ್ಲು ಸಕ್ಕರೆ, ಹೌದು, ತಾಟಿ ಕಲ್ಲು ಸಕ್ಕರೆ ಬರುತ್ತೆ, ತಾಟಿ ಬೆಲ್ಲ ಬರುತ್ತೆ, ಮತ್ತು ಹಲವಾರು ಇದು ಬಿದಿರುಪ್ಪು ಅಂತೂ ಕೂಡ ಬರುತ್ತೆ. ಓಕೆ, ಅದು ನಿಮಗೆ ತೋರಿಸ್ಬಿಡ್ತೀವಿ. ಅಪರೂಪವಾದಂಥ ಈ ಮೂಲಿಕೆಗಳು ನೀವು ಹೇಳಿದ್ರಿ, ಅಪರೂಪವಾದಂಥ ಮೂಲಿಕೆಗಳು ತೋರಿಸ್ಬೇಕು ನಮ್ಮ ವೀಕ್ಷಕರಿಗೆ, ತೋರಿಸೋಣ. ಅದೆಲ್ಲ ಇವತ್ತು ತುಂಬ ಅಪರೂಪವಾಗಿರೋಂಥದ್ದೇ ತೋರಿಸೋಣ. ಖಂಡಿತ, ಇದ್ರ ಬಗ್ಗೆ ಮಾತಾಡಿ ಮುಂದಕ್ಕೆ ಹೋಗ್ತಾ ಇರೋಣ. ಈ ತಾಟಿ ಕಲ್ಲು ಸಕ್ಕರೆ ಅಂತ ಬರುತ್ತೆ, ಅದು ಕೂಡ ಕಪ್ಪಾಗಿರುತ್ತೆ. ಓಕೆ, ತಾಟಿ ಕಲ್ಲು ಸಕ್ಕರೆ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅದು, ಅದು ತುಂಬ ಸಿಹಿಯಾಗಿರುತ್ತೆ, ತುಂಬಾ ಬೆಲೆ ಬಾಳುತ್ತದೆ, ತುಂಬ ಶ್ರಮ ಮಾಡೋದು, ಅದಕ್ಕೋಸ್ಕರ ಬೆಲೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾನೆಲ್ಲ ತಾಟಿ ಬೆಲ್ಲ ಕೇಳಿದ್ದೆ, ತಾಟಿ ಕಲ್ಲು ಸಕ್ಕರೆ ಕೇಳಿರಲಿಲ್ಲ. ಹೌದು, ಅದನ್ನು ಅಷ್ಟೇ ಪ್ರಮಾಣ ಹಾಲು ತೊಗೊಳೋಂಥದ್ದು, ಮತ್ತು ಇದಕ್ಕೆ ತಾಟಿ ಕಲ್ಲು ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೊಟ್ಟೆಗೆ ಸೇವನೆ ಮಾಡೋಂಥದ್ದು, 48 ದಿವಸ ಸೇವನೆ ಮಾಡೋಂಥದ್ದು. ಓಕೆ, ಅದನ್ನು ರಸ ಮಾಡಿ ಕುಡಿಯೋದಾ? ಹೌದು. ಓಕೆ, ಅದನ್ನು ಜ್ಯೂಸ್ ಮಾಡಿ ಅಂತ ಹೇಳ್ಬೋದು, ಅಥವಾ ರಸ ತೆಗೆದು ಅಂತ ಹೇಳ್ಬೋದು. ಅದನ್ನು ಕುಡಿತಾ ಬಂದಾಗ 48 ದಿವಸದಲ್ಲಿ ಅವನಲ್ಲಿ ಇರ್ತಕ್ಕಂಥ ಕೊಬ್ಬಾಂಶ, ರಕ್ತದಲ್ಲಿ ಏನು ಕೊಬ್ಬಿದೆಯೋ ಸಂಪೂರ್ಣ ಹೊರಗಡೆ ಹೊರಟೋಗುತ್ತೆ. ಓಕೆ, ಅಂದರೆ ಈಗ ಸುಮಾರು ಜನಕ್ಕೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಂದರೆ ಮೀನು ಈಗ ನರಗಳಲ್ಲೇ ಬ್ಲಡ್ ರಕ್ತ ಚಲನೆ ಆಗಬೇಕಲ್ವಾ, ಈ ಥರ ರಕ್ತದಲ್ಲಿ ಎಲ್ಲೋ ನರಗಳಲ್ಲಿ ಹೌದು ಫ್ಯಾಟ್ ಅಂಶ ಜಾಸ್ತಿ ಆಗಿ ಸರಿಯಾಗಿ ರಕ್ತ ಚಲನೆ ಆಗದೆ ಹಾರ್ಟ್ ಅಟ್ಯಾಕ್ ಆಗೋಂಥ ಚಾನ್ಸ್ ಜಾಸ್ತಿ ಇದ್ದಾವೆ. ಸೊ ಇವಾಗ ಈ ಮೆಡಿಸನ್ನಿಂದ ಮೋಸ್ಟ್ಲಿ ಅದು ಕಂಟ್ರೋಲ್ ಆಗ್ಬೋದು, ಕಂಟ್ರೋಲ್ ಆಗ್ಬೋದು. ಮತ್ತು ಇದನ್ನು ನೀವು ಬೆಳ್ಳುಳ್ಳಿ ಚೆನ್ನಾಗಿ ಉಪಯೋಗಿಸಿ ಅಂತ ನಾವು ಪ್ರಥಮವಾಗಿ ಹೇಳಿದ್ವಿ. ಹೌದು, ಅದನ್ನು ಉಪಯೋಗಿಸ್ತಾ ಬಂದರೆ ಇದು ಬೇಕಿಲ್ಲ, ಅದರಲ್ಲಿ ಏನಾದರೂ ನಮಗೆ ಗುಣ ಕಂಡಿಲ್ಲ ಅಂತ ಹೇಳಿದಾಗ ಅದು ಬಂದಿಲ್ಲ ಅಂದಾಗ ನೆಕ್ಸ್ಟ್ ಆಪ್ಷನ್ ಇದು. ಇದು ಓಕೆ, ಅದಕ್ಕೋಸ್ಕರ ಈಗಿನ ಕಾಲಕ್ಕೆ ತಕ್ಕನಾಗೆ ನಾವೊಂದು ಉಪಾಯ ಕೊಡ್ತೀವಿ. 6 ತಿಂಗಳಿಗೆ 1 ವರ್ಷಕ್ಕೆ ಎಲ್ಲ ದೇಹವನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ವೈದ್ಯರ ಹತ್ರ. ಓಕೆ, ಯಾಕಂದರೆ ಈಗ ನಾವು ತಿಂತಕ್ಕಂಥ ಆಹಾರಗಳಾಗ್ಬೋದು, ಈ ನಾವು ಮಾಡ್ತಿರೋ ಕೆಟ್ಟ ಚಟಗಳಾಗ್ಬೋದು, ಹಲವಾರುಗಳು ಏನೇನೋ ಕಾಯಿಲೆ ಬರ್ತಿದೆ. ಅದಕ್ಕೋಸ್ಕರ ವರ್ಷಕ್ಕೊಂದ್ಸಲಿ ನೀವು 6 ತಿಂಗಳಿಗೊಂದ್ಸಲಿ ಎಲ್ಲ ದೇಹವನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋವಂಥದ್ದು ತುಂಬ ಉತ್ತಮ. ಮೊನ್ನೆ ನಾವು ಕೂಡ ಮಾಡಿಸ್ಕೊಂಬಂದ್ವಿ, ಅದಕ್ಕೆ ಎಲ್ರಿಗೂ ಗೊತ್ತಾಗಲಿ ಅಂತಲೂ ಕೂಡ ಹೇಳ್ತಿದ್ವಿ. ಯಾಕೆಂದರೆ ಯಾಕೆ ಭಯ ಆಗ್ತಿದೆ ನಮಗೆ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಬರ್ತಾ ಇದೆ, ಗೊತ್ತಾಗೋದಿಲ್ಲ, ನಾರ್ಮಲ್ಲೇ ಇರ್ತೀವಿ, ಗೊತ್ತಾಗ್ತಿಲ್ಲ. ಇವತ್ತು ನಮ್ಮ ಸ್ನೇಹಿತರ ಮಗ ಒಬ್ಬರು, ಅವನಿಗೆ 16 ವರ್ಷ, ಹಾಸ್ಪಿಟ್ಲಲ್ಲಿ ಇದ್ದಾನೆ, ಇನ್ನೂ ಸಣ್ಣ ವಯಸ್ಸಲ್ಲಿ. ಹೌದು, 16 ವರ್ಷಕ್ಕೆ ಕ್ಯಾನ್ಸರ್ ಬಂದಿದೆ. ನಾವು ವೈದ್ಯರನ್ನ ಭೇಟಿ ಮಾಡಿದೆ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ, ತಿಂತಕ್ಕಂಥ ಆಹಾರಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾವು ವರ್ಷಕ್ಕೊಂದ್ಸಲಿ 6 ತಿಂಗಳಿಗೊಂದ್ಸಲಿ ದೇಹವನ್ನು ಪರೀಕ್ಷೆ ಮಾಡಿಸ್ಕೊಂಡಾಗ ಅದು ಚಿಗರಿದಾಗ ನಾವು ಕಿವುಚಕ್ಕೆ ಈಸಿ ಆಗುತ್ತೆ. ದೊಡ್ಡ ಬೆಳೆದಾಗ ಕಾಯಿಲೆಗಳು ಮರ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಅದನ್ನು ಕಂಡಿಡ್ಕೊಂಡ್ರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಈಸಿ ಇದೆ ಅಂತ. ಅದಕ್ಕೋಸ್ಕರ
ಎಲ್ಲರೂ ಕೂಡ ಪರೀಕ್ಷೆ ಮಾಡಿಸ್ಕೊಂಡು ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಹೇಳೋದಕ್ಕೆ ನಾವು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ತುಂಬ ಒಳ್ಳೆ ಮಾತು ಹೇಳಿದ್ರಿ. ಯಾಕಂದರೆ ಈಗ ಸಾಮಾನ್ಯವಾಗಿ ಬಿಡು ನಾವು ಹಳ್ಳಿನಲ್ಲಿ ಊಟ ಮಾಡ್ಕೊಂಡಿರ್ತೀವಿ, ಹಳ್ಳಿ ಜನ ಏನು ಸುಸ್ತಾಗ್ತಿರುತ್ತೆ ಏನು ಬಿಡು ಅಂತ ಆ ಥರ ಇದು ಮಾಡಂಗು ಇಲ್ಲ. ಯಾಕಂದರೆ ಸಿಟಿನಲ್ಲಿ ಹಳ್ಳಿನಲ್ಲಿ ಈಗ ಕಲ್ಚರ್ ಒಂದೇ ಆಗಿದೆ. ಅವರೇ ತಿಂತಾರೋ ಅದೇ ಥರ ನಾವು ತಿಂತಾ ಇದ್ದೀವಿ. ಯಾಕಂದರೆ ಹಳ್ಳಿ ಜನಗಳು ಮೊದಲ ಥರ ಇಲ್ಲ, ಈಗ ಹಳ್ಳಿನಲ್ಲಿದ್ದರೂ ಆಹಾರ ತಿನ್ನೋದು ಸಿಟಿ ತರನೇ. ಹಂಗಿರ್ಬೇಕಾದಾಗ ಹೇಳಕ್ ಆಗೋದಿಲ್ಲ ಯಾವ ತರ ಬೇಕಾದ್ರೂ ಸಮಸ್ಯೆ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ, ಮಾಡಿಸ್ಕೊಳ್ಳಿ. ಅದು ಆಮೇಲೆ ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇದನ್ನ ಹೇಳಿದ್ವಿ 48 ದಿವಸ ಉಪಯೋಗಿಸ ಅಂತ. ಅಂದ್ರೆ ಈಗ ಗೋರಂಟಿ ಸೊಪ್ಪು ಪ್ಲಸ್ ಬೆಳ್ಳುಳ್ಳಿ ಇದು ಫಸ್ಟ್ ಹೇಳಿದ್ರಿ, ನೆಕ್ಸ್ಟ್ ಗೋರಂಟಿ ಸೊಪ್ಪು ಪ್ಲಸ್ ಹಾಲು, ಆಮೇಲೆ ತಾಟಿ ಕಲ್ ಸಕ್ಕರೆ ಕುಡಿಯೋದು ಟೀ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್. ಸೂಪರ್, ಒಳ್ಳೆ ಹೇಳಿದಾರೆ ಅಂತ ಹೇಳ್ಬಿಟ್ಟು ಜಾಸ್ತಿ ಕುಡಿಯಂಗೂ ಇಲ್ಲ. ಅದಕ್ಕೋಸ್ಕರ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆ? ಏನಿಲ್ಲ, ದೇಹದ ಏನಾಗುತ್ತೆ ಅಂದರೆ ತುಂಬ ಕುಡಿದ್ಬಿಟ್ಟಾಗ ಶೀತ ಆಗೋಂಥದ್ದು, ತುಂಬ ತಂಪಾಗ್ಬಿಡುತ್ತೆ, ಶೀತ ಆಗ್ಬಿಡುತ್ತೆ, ತಲೆನೋವು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಪ್ರಮಾಣಗಳಿರುತ್ತಲ್ಲ ಆ ರೀತಿ ಪ್ರಮಾಣಗಳು ತಿಳ್ಕೊಂಡು ಉಪಯೋಗಿಸುವಂಥದ್ದು. ಆಮೇಲೆ ರೆಗ್ಯುಲರ್ ಆಗಿ ನಮ್ಮ ವೀಕ್ಷಕರಲ್ಲಿ ಇದು ಶುಗರ್ ಇದೆ ಬಿ ಪಿ ಇದೆ ತೊಗೋಬೋದಾ, ಇದರಲ್ಲಿ ತಾಟಿಕಲ್ ಸಕ್ಕರೆ ಬೇರೆ ಹೇಳ್ಬಿಟ್ಟು? ತಾಟಿಕಲ್ ಸಕ್ಕರೆ ಬೇಡ, ಸಕ್ಕರೆ ಕಾಯಿಲೆ ಶುಗರ್ ಇರೋರು ಬೇಡ, ಬೇಡ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ತಾಟಿಕಲ್ ಸಕ್ಕರೆ ಉಪಯೋಗಿಸೋದು ಬೇಡ. ಅದನ್ನು ಅದೇ ರೀತಿ ಸಾಧಾರಣವಾಗಿ ತಗೊಳ್ಳೋದು, ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಇರುತ್ತೆ. ಓಕೆ, ಅದೊಂದು ಯಾಕಂದ್ರೆ ಇಷ್ಟು ದಿವಸ ಗೋರಂಟಿ ಹಾಕೋದಷ್ಟೇ ಯೂಸ್ ಇತ್ತು ಆ ಗಿಡದಲ್ಲಿ. ಬಟ್ ಬ್ಲಡ್ ರಕ್ತ ಶುದ್ಧಿ ಮಾಡುತ್ತೆ ಅದು ಕೂಡ, ಸೊ ತಿಳಿ ಮಾಡುತ್ತೆ ರಕ್ತನ ಅನ್ನೋದು ಇವತ್ತು ಗೊತ್ತಾಗಿತ್ತು. ಓಕೆ, ಒಳ್ಳೆ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ವೀಕ್ಷಕರ. ಮತ್ತೆ ಗುರುಗಳ ಬೇರೆ ವಿಚಾರಕ್ಕೆ ಹೋದ್ರೆ ಮುಂದಿನ ಇದರಲ್ಲಿ ಈಗ ತೊಂದರೆಗಳೆಲ್ಲರೂ ನಾವು ಇಲ್ಲಿ ಬರ್ತಿರ್ತಕ್ಕಂಥ ಇವರಾಗ್ಬೋದು, ನಮ್ಮ ಪೇಷಂಟ್ಸ್ ಆಗ್ಬೋದು ಅಥವಾ ಕಾಯಿಲೆಗಳು ಬರ್ತಿರ್ತಕ್ಕಂಥವ್ರು. ಪಿತ್ತಕೋಶದಲ್ಲಿ ತುಂಬ ತೊಂದರೆಗಳು, ಹಲವಾರು ಕಾಯಿಲೆಗಳಿಂದ ಅನುಭವಿಸ್ತೀವಿ. ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಕೆಲವರಿಗೆ ಪಿತ್ತಕೋಶ ನಮಗೆ ತುಂಬ ವೀಕ್ ಇದೆ ಅಂತ ಹೇಳೋರಿದ್ದಾರೆ. ಅದಕ್ಕೋಸ್ಕರ ಪಿತ್ತಕೋಶಗಳು ಸಮಸ್ಯೆನೇ ಬರಬಾರ್ದಪ್ಪ ಅಂತ ಹೇಳಿದ್ರೆ ಏನು ಮಾಡಬೇಕು?